ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನೆಲ್. ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದೀನಿ. ಇದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನೆಲ್. ನನ್ನ ಹೆಸರು ಗಾಂಧಿ ಅಂತ, ಮುಳಬಾಗಿಲು ತಾಲೂಕು. ಈ ದಿನ ರಾಕಿಂಗ್ ಸ್ಟಾರ್ ಯಶ್ 35ನೇ ಹುಟ್ಟುಹಬ್ಬವನ್ನು ನಮ್ಮ ಮುಳಬಾಗಿಲಿನ ಡಿವಿಜಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದರ ಪ್ರಯುಕ್ತ ನಮ್ಮ ಮುಳಬಾಗಿಲಿನ ಚಂದನ್ ಮತ್ತು ರಾಜು, ಅದೇ ರೀತಿಯಾಗಿ ಕೋಲಾರದಿಂದ ಬಂದಿರತಕ್ಕಂಥ ಯತೀಶ್ ಮತ್ತು ಚೇತನ್ ಅವರು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಈ ಹುಟ್ಟುಹಬ್ಬದ ಪ್ರಯುಕ್ತ ಕೋಲಾರಮ್ಮ ದೇವಸ್ಥಾನದಲ್ಲಿ ಯಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ದೇವಸ್ಥಾನದಲ್ಲಿ ಪೂಜೆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ನಂತರ ಸಮಯ 1 ಗಂಟೆಗೆ ಮುಳಬಾಗಿಲಿನ ಡಿವಿಜಿ ಶಾಲಾ ಮಂದಿರದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಪ್ರಯುಕ್ತ ಮಕ್ಕಳಿಗೆ ಪಠ್ಯಪುಸ್ತಕಗಳು ಹಾಗೂ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಸೇವೆ ಏನಂತಂದರೆ, ರಾಕಿಂಗ್ ಸ್ಟಾರ್ ಯಶ್ ಅವರು ಮಾಡಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳೇನಿದ್ದಾವೆ, ಅದೇ ರೀತಿಯಲ್ಲಿ ನಮ್ಮ ಹುಡುಗರು ಏನಿದ್ದಾರೆ, ಈ ಹುಡುಗರನ್ನೆಲ್ಲ ಇಟ್ಕೊಂಡು ನಾವು ಅದೇ ರೀತಿ ಆ ಮಾರ್ಗದರ್ಶನದಲ್ಲೇ ನಾವು ನಡ್ಕೊಂಡು ಹೋಗೋದಕ್ಕೆ ಮುಂದಿನ ದಿನಗಳಲ್ಲಿ ಕೂಡ ಅದೇ ರೀತಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅವರೊಂದು ಸೊ ಎಲ್ಲರಿಗೂ ರಾಕಿಂಗ್ ಸ್ಟಾರ್ ಅಭಿಮಾನಿಗಳಿಗೆ ರಾಕಿಂಗ್ ಸ್ಟಾರ್ ರಾಕಿಂಗ್ ಹಬ್ಬದಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಿದ್ದೇವೆ. ಜೈ ಹಿಂದ್, ಜೈ ರಾಕಿಂಗ್ ಸ್ಟಾರ್. ಅಖಿಲ ಕರ್ನಾಟಕ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳ ಬಳಗದಿಂದ ಇವತ್ತು ಮುಳಬಾಗಿಲು ಮತ್ತು ಕೋಲಾರ ಎಲ್ಲ ಅಭಿಮಾನಿಗಳ ಕಡೆಯಿಂದ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರುತ್ತಾ, ಮತ್ತೆ ಇದೇ ಮುಳಬಾಗಿಲಿನ ಸರ್ಕಾರಿ ಡಿವಿಜಿ ಬಾಲಕರ ಶಾಲೆಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಪಠ್ಯಪುಸ್ತಕ ಮತ್ತು ಊಟದ ವ್ಯವಸ್ಥೆಯನ್ನು ಮಾಡಿ ಒಂದು ನಮ್ಮ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡಿ ಪ್ರತಿ ವರ್ಷವೂ ಇದೇ ರೀತಿ ಮಾಡ್ತಾ ಯಶೋಮಾರ್ಗವನ್ನು ನಾವು ಮುಳಬಾಗಿಲಲ್ಲಿ ಕನ್ನಡ ಹೀರೋಗಳನ್ನು ಇಂಪ್ರೂವ್ ಮಾಡೋ ಇದರಲ್ಲಿ ತೆಲುಗು ಅನ್ನೋ ಇದು ಜಾಸ್ತಿ ಆಗಿದೆ. ಮುಳಬಾಗಿಲು ಕೋಲಾರು ಗಡಿಯಿಂದ ಕನ್ನಡವನ್ನು ಬೆಳೆಸಬೇಕು ಅನ್ನೋದು ನಮ್ಮ ಉದ್ದೇಶವಾಗಿದೆ. ಅದರಿಂದ ರಾಕಿಂಗ್ ಸ್ಟಾರ್ ಯಶ್ ಬರ್ಡೇಯನ್ನು ನಾವು ಗ್ರ್ಯಾಂಡಾಗಿ ಮಾಡಲು ಪ್ರಯತ್ನ ಮಾಡ್ತಿದ್ದೀವಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಏನಿದೆ ನಮ್ಮ ನನ್ನ ಹೆಸರು ಯತೀಶ್ ಅಂತ. ಇವತ್ತಿನ ದಿನ ಏನಿದೆ ನಮ್ಮ ಅಭಿಮಾನಿಗಳ ಪಾಲಿನ ಒಂದು ಹಬ್ಬ ಅಂತಲೇ ಹೇಳ್ಬೋದು. ಎಲ್ರಿಗೂ ಜನವರಿ 1st ನ್ಯೂ ಇಯರ್ ಆದಂತಂದರೆ ನಮಗೆ ಜನವರಿ 8ನೇ ತಾರೀಕು ನ್ಯೂ ಇಯರ್ ಅಂದಂಗೆ. ಯಾಕಂತಂದರೆ ನಮ್ಮ ಒಂದು ಗಾಡ್ ಫಾದರ್ ಥರ ಏನಂತಾರೆ, ಒಂದು ಇನ್ಸ್ಪಿರೇಷನ್ ಅವರು. ಯಾವ ರೀತಿ ಒಬ್ಬ ಸಾಮಾನ್ಯ ಬಸ್ ಡ್ರೈವರ್ ಮಗ ತನ್ನ ಒಂದು ಕನಸನ್ನು ನನಸು ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಯಾವ ಮೆಜೆಸ್ಟಿಕ್ ಬಂದು ಮೆಜೆಸ್ಟಿಕಲ್ಲಿ ಮಲ್ಕೊಂಡು ಅಲ್ಲಿಂದ ಒಬ್ಬ ಸಾಮಾನ್ಯ ಬಸ್ ಡ್ರೈವರ್ ಮಗ ಇವತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಿಂಚ್ತಾ ಇದ್ದಾರೆ, ಅದು ನಮ್ಮ ಕನ್ನಡನ ಅಲ್ಲಿ ಎತ್ಕೊಂಡೋಗಿ ಮಿಂಚ್ತಾ ಇದ್ದಾರೆ ಅಂತಂದರೆ ನಾವೆಲ್ಲ ನಿಜವಾಗ್ಲೂ ಖುಷಿ ಪಡಬೇಕಾದಂಥ ವಿಷಯ. ಈ ಒಂದು ಸಂದರ್ಭದ ಅವರೊಂದು ಹುಟ್ಟಿದಬ್ಬದ ಸಂದರ್ಭದಲ್ಲಿ ನಾವು ಇಂದು ಅಖಿಲ ಕರ್ನಾಟಕ ರಾಕಿಂಗ್ ಸ್ಟಾರ್ ಯಶಾಭಿಮಾನಿಗಳ ಸಂಘದ ಪರವಾಗಿ ಮುಳಬಾಗಿಲಿನ ಡಿವಿಜಿ ಗುಂಡಪ್ಪ ಶಾಲೆಯಲ್ಲಿ ಹಮ್ಮಿಕೊಂಡಂಥ ಈ ಒಂದು ಸಣ್ಣ ಕಾರ್ಯಕ್ರಮ ಏನಿದೆ, ಪಠ್ಯಪುಸ್ತಕಗಳ ವಿತರಣೆ ಆಗಿರ್ಬೋದು ಅಥವಾ ಊಟದ ವ್ಯವಸ್ಥೆ ಆಗಿರ್ಬೋದು, ಇದೆಲ್ಲ ಒಂದು ನಮ್ಮ ಒಂದು ಅಭಿಮಾನವನ್ನು ತೋರಿಸ್ಕೊಳ್ಳುತ್ತೆ. ಇದೇ ರೀತಿ ನಾವು ಇನ್ನೂ ಮುಂದೆ ಇನ್ನೂ ಹೆಚ್ಚು ಹೆಚ್ಚಾಗಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಅವರು ನಡೆದು ಬಂದಿರುವಂಥ ದಾರಿನಲ್ಲೇ ನಾವು ಮುಂದೆ ನಡೀಬೇಕು ಅಂತ ನಾವೊಂದು ಆಶಿಸ್ತೇವೆ. ಜೈ ಜೈ ರಾಕಿಂಗ್ ಸ್ಟಾರ್.